ಎಲ್ಲಿಗೆ ಬಂತು ಏನಾಗ್ತಿದೆ ಗಂಧದ ಗುಡಿ ಪ್ರಾಜೆಕ್ಟ್ ಪವರ್ ಸ್ಟಾರ್ ಟಚ್ ಮಾಡಿದ್ರು ಕಾಡು ಮೇಡಿನ ಸಬ್ಜೆಕ್ಟ್ ಪವರ್ ಸ್ಟಾರ್ ನಗುಮೊಗದ ಈ ರಾಜಕುಮಾರನ ನೆನಪುಗಳು ಮನದಲ್ಲಿ ಗಟ್ಟಿಯಾಗ್ತಾ ಇದೆ ದಿನಗಳು ಕಳೆದಂತೆ ರಾಜಕುಮಾರ ಮನೆ ಮನೆಗಳಲ್ಲಿ ಶಾಶ್ವತವಾಗಿ ಇದ್ದಾರೆ ಅವರು ಮಾಡಿರುವ ಅದೆಷ್ಟೋ ಕೆಲಸಗಳು ಬಹಳಷ್ಟು ಮಂದಿಯ ಜೀವನಕ್ಕೆ ಆಧಾರವಾಗಿದೆ ದೊಡ್ಡ ಮನೆ ದೊರೆಯ ನೆರಳಲ್ಲಿ ಅದೆಷ್ಟೋ ಜೀವಗಳು ಬದುಕನ್ನ ಕಟ್ಕೊಂಡಿದ್ದಾರೆ ಇಂತಹ ರಾಜಕುಮಾರ ಜೇಮ್ಸ್ ಲುಕ್ ನಲ್ಲಿ ದರ್ಶನ ಕೊಟ್ಟರು ಗನ್ ಹಿಡಿದ ಸೋಲ್ಜರ್ ಲುಕ್ ನಲ್ಲಿ ಅಪ್ಪು ನೋಡಿ ಅಪ್ಪಿಕೊಂಡ್ರು ಸಿನಿಮಾ our audience ಜೇಮ್ಸ್ ಸಿನಿಮಾ ಹಬ್ಬ ಆಚರಿಸಿ ಈ ನಲ್ಲಿ ನಮ್ಮ ಬಾಸ್ ಇರಬೇಕಾಗಿತ್ತು ಅಂತ ಕೋಟಿ ಕೋಟಿ ಅಭಿಮಾನಿಗಳು ಕಣ್ಣೀರನ್ನ ಹರಿಸಿದ್ರು ಅಪ್ಪು ಸರ್ ಕಡೆಯ ಕಮರ್ಷಿಯಲ್ ಸಿನಿಮಾ ಅಂತ ಕಣ್ಣಿಗೊತ್ತಿಕೊಂಡು ನೋಡಿದ್ರು ಜೇಮ್ಸ್ ನೋಡಿದ ಜನರ ಮನದಲ್ಲಿ ಈ ಮತ್ತೊಂದು ಪ್ರಶ್ನೆ ಎದ್ದು ಕೂತಿದೆ ಅದೇ ಗಂಧದ ಗುಡಿ ಈ ಗಂಧದ ಗುಡಿ ಅನ್ನೋ ಟೈಟಲ್ಗೂ ದೊಡ್ಡ ಮನೆಗೂ ಬಿಡಿಸಲಾಗದ ನಂಟು ಅಪ್ಪಾಜಿ ಅವರು ಮೊದಲು ಗಂಧದ ಗುಡಿಗೆ ಬಣ್ಣ ಹಚ್ಚಿದ್ರು ನಂತರ ಶಿವಣ್ಣ ಅದನ್ನ

ಈಗ ಅಪ್ಪು ಅವರು ಕೂಡ ಗಂಧದ ಗುಡಿ ಅನ್ನೋ ಟೈಟಲ್ನಲ್ಲಿ ಒಂದು ದೃಶ್ಯ ಕಾವ್ಯ ಮಾಡಿಕೊಟ್ಟು ದೇವರ ಮಡಿಲಿಗೆ ಸೇರಿದ್ದಾರೆ ಕ್ಲಾಸ್ ಅಂಡ್ ಮಾಸ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ಅಪ್ಪು ಅವರ ಈ ಗಂಧದ ಗುಡಿ ಯೋಚನೆ ಸಖತ್ತು ವಿಭಿನ್ನ ಮತ್ತು ವಿಶೇಷ ಕರ್ನಾಟಕದ ಕಾಡು ಮೇಡುಗಳನ್ನ ಸುತ್ತಿ ಅಲ್ಲಿನ ವನ್ಯಜೀವಿಗಳ ಬಗ್ಗೆ ಕಾಡಿನ ಬಗ್ಗೆ ಒಳ್ಳೆ ವಿಚಾರಗಳನ್ನ ನಾಡಿನ ಮಂದಿಗೆ ತಿಳಿಸಲು ಹೊಸ ಸಾಹಸ ಮಾಡಿ ಮುಗಿಸಿದ್ದಾರೆ ಅಪ್ಪು ಅವರ ಕನಸಿನ ಕೂಸು ಗಂಧ ಗಂಧದ ಗುಡಿ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಶೂಟ್ ಮಾಡಲಾಗಿರುವ ಕಂಟೆಂಟ್ ಎಡಿಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಮಾಡುವುದು ಬಹಳಷ್ಟು ಕೆಲಸ ಇದೆ ಅಂತಿದ್ದಾರೆ ಗಂಧದ ಗುಡಿಯ ಸದಸ್ಯರು ಮೇ ಅಥವಾ ಜೂನ್ನಲ್ಲಿ ಗಂಧದ ಗುಡಿ ಯಾವಾಗ ರಿಲೀಸ್ ಅನ್ನೋದರ ಪಕ್ಕಾ ಮಾಹಿತಿ ಸಿಗಬಹುದು ಅನ್ನೋದು ಸದ್ಯದ ಅಪ್ಡೇಟ್ ಆದಷ್ಟು ಬೇಗ ಗಂಧದ ಗುಡಿ ದೃಶ್ಯಕಾವ್ಯ ರೆಡಿಯಾಗಲಿ ಅಪ್ಪು ಅವರ ಆಸೆಯಂತೆ ಪ್ರತಿಯೊಬ್ಬ ಕನ್ನಡಿಗ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋದ್ರ ಜೊತೆಗೆ ಜೋಪಾನ ಮಾಡುವ ಕೆಲಸಕ್ಕೆ ಮುಂದಾಗಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ